ದೇವಸ್ಥಾನಗಳಲ್ಲಿ ಕಾಣಿಕೆ ಡಬ್ಬಿಗಳನ್ನು ಇಡುವಂತ ಸಂಪ್ರದಾಯವನ್ನು ಯಾಕೆ ತಂದ್ರು? ಅಲ್ಲಿ ಬಿದ್ದಿರತಕ್ಕಂತಹ ಕಾಣಿಕೆಯ ಹಣ ಧರ್ಮ ರಕ್ಷಣೆಗಾಗಿ ವಿನಿಯೋಗ ಆಗಲಿ ಅಂತ. ಆದರೆ ಇವತ್ತಿನ ದೇವಸ್ಥಾನದಲ್ಲಿ ಕಾಣಿಕೆಯಲ್ಲಿ ಬಿದ್ದಿರತಕ್ಕಂತಹ ಯಾವ ಹಣಗಳಿದ್ದಾವೆ ಅದು ಮುಜರಾಯಿ ಇಲಾಖೆಗೆ ಹೋಗಿ ಅಲ್ಲಿಂದ ಯಾವುದೋ ಬೇಡದೇ ಇರತಕ್ಕಂತಹ ಒಂದು ನಮ್ಮ ಧರ್ಮಕ್ಕೆ ಸಂಬಂಧವೇ ಇಲ್ಲದೇ ಇರತಕ್ಕಂಥ ಒಂದು ಚಟುವಟಿಕೆಗೆ ಅದು ವಿನಿಯೋಗ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬ ಹಿಂದೂವೂ ಕೂಡ ಇವತ್ತು ಸಂಕಲ್ಪವನ್ನು ಮಾಡಬೇಕು. ಸರ್ಕಾರದ ಅಂಡರ್ನಲ್ಲಿ ಇರತಕ್ಕಂಥ ದೇವಸ್ಥಾನಕ್ಕೆ ಹೋದಾಗ ಒಂದು ರೂಪಾಯಿಯನ್ನು ಕೂಡ ನಾವು ಕಾಣಿಕೆಗೆ ಹಾಕುವುದಿಲ್ಲ. ಈ ಸ್ವಾಮೀಜಿ ಹೇಳಿದ್ದನ್ನ ಕೇಳಿದ್ರಲ್ಲ, ನಮ್ಮ ರಾಜ್ಯದ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರೋ ಎಲ್ಲ ದೇವಸ್ಥಾನಗಳ ಹಣ ಬೇರೆ ಎಲ್ಲಿಗೋ ಹೋಗುತ್ತಂತೆ. ಈತ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಹಾಕಿರೋ ಪೋಸ್ಟ್ಗಳನ್ನು ನೋಡಿ, ನಮ್ಮ ಹಿಂದೂ ದೇವಸ್ಥಾನಗಳ ಹಣ ಮಸೀದಿಗಳಿಗೆ ಹೋಗುತ್ತಂತೆ. ಹಾಗಾಗಿ ಹುಂಡಿಗೆ ಹಣ ಹಾಕಬಾರ್ದಂತೆ, ಬದಲಿಗೆ ಪೂಜಾರಿಗಳ ತಟ್ಟೆಗೆ ಕಾಸು ಹಾಕಬೇಕಂತೆ. ಈ ಥರದ ಮಾತುಗಳನ್ನು ಕೇಳಿದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಪೋಸ್ಟ್ಗಳು ವೈರಲ್ ಆದಾಗ ಸಾಮಾನ್ಯ ಜನರ ಮನಸ್ಸಿನ ಮೇಲೆ ಬೇರೆ ರೀತಿಯದ್ದೇ ಪರಿಣಾಮ ಬೀರುತ್ತೆ. ನಾವು ದೇವರ ಮೇಲಿನ ಭಕ್ತಿಗಾಗಿ ದಕ್ಷಿಣೆ ಅಥವಾ ಹರಕೆ ರೂಪದಲ್ಲಿ ಹುಂಡಿಗೆ ಹಾಕಿದ ಹಣವೆಲ್ಲ ಮಸೀದಿಗಳಿಗೆ ಕೊಡ್ತಿದ್ದಾರೆ ಅಂತ ಜನರಿಗೆ ಅನಿಸೋಕೆ ಶುರುವಾಗುತ್ತೆ. ಈ ಬೆಳವಣಿಗೆ ಒಂದು ನಿರ್ದಿಷ್ಟ ಧರ್ಮದ ಜನರ ಬಗ್ಗೆ ಮತ್ತವರ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅನುಮಾನ, ಅಸಹನೆ, ಅಸಮಾಧಾನವನ್ನು ಹುಟ್ಟು ಹಾಕುತ್ತೆ. ಇದೇ ವಿಚಾರಗಳು ಕೆಲವೊಮ್ಮೆ ರಾಜಕೀಯ ದಾಳವಾಗಿ ಕೋಮು ಸಂಘರ್ಷಕ್ಕೂ ಕಾರಣ ಆಗಬಹುದು. ದೇವರು ಧರ್ಮಗಳ ಬಗೆಗಿನ ಘನತೆಯನ್ನು ಕುಂದಿಸಬಹುದು. ಈ ಹಿನ್ನೆಲೆ ಈ ದಿನ .com ತಂಡ ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರೋ ದೇವಸ್ಥಾನಗಳ ಅರ್ಚಕರ ಸಂಘದ ಪ್ರಮುಖರನ್ನು ಮಾತನಾಡಿಸೋ ಪ್ರಯತ್ನ ಮಾಡಿದೆ. ಇಲಾಖೆಯೊಳಗೆ ಏನು ನಡೆಯುತ್ತೆ, ಹಿಂದೂ ದೇವಸ್ಥಾನಗಳ ಹಣ ನಿಜವಾಗಿಯೂ ಮಸೀದಿಗಳಿಗೆ ಹೋಗ್ತಾ ಇದೆಯಾ, ಈ ಆರೋಪಗಳ ಬಗ್ಗೆ ಅವರ ಅಭಿಪ್ರಾಯವೇನು, ಈ ಬಗ್ಗೆ ಅರ್ಚಕರ ಸಂಘದ ಪ್ರಮುಖರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ, ಬನ್ನಿ. ಮುಜರಾಯಿ ಇಲಾಖೆಯಲ್ಲಿ ಬರುವಂತಹ ಹಣ ನಿಜವಾಗ್ಲೂ ಮಸೀದಿಗಳಿಗೆ ಹೋಗ್ತಾ ಇದೆಯಾ, ನಿಮ್ಮ ಆರೋಪ ಕೂಡ ಅದಿದ್ಯಾ ಈಗ, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಆರೋಪ ಅದು ಬರ್ತಾ ಇರೋದು. ಇಲ್ಲ, ಎಲ್ ಎಪಿ ಸರ್ಕಾರ ಇದ್ದಾಗ ಬಿಜೆಪಿ ಮುಜರಾಯಿ ಸಚಿವರು ಹೇಳಿದ್ರು ದೇವಸ್ಥಾನದ ಹಣ ಯಾವುದಕ್ಕೂ ಹೋಗಲ್ಲ ಅಂತ. ಈ ಮುಜರಾಯಿ ದೇವಸ್ಥಾನಗಳ ಹಣ ಯಾವುದೇ ಕಾರಣಕ್ಕೂ ಬೇರೆ ಇದಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯ ಅರ್ಚಕರು ಆಗಮಿಕರು ಮತ್ತು ನೌಕರ ಸಂಘದ ವತಿಯಿಂದ ಈ ಒಂದು ಏನು ಹಣ ಬರ್ತಾ ಇದೆ ಅದು ಯಾವುದೇ ಒಂದು ಮಸೀದಿಗಳಿಗಾಗಲಿ ಕ್ರಿಶ್ಚಿಯನ್ಗಳಿಗಾಗಲಿ ಹೋಗ್ತಾ ಇಲ್ಲ. ಇದು ಎಲ್ಲವೂ ಕೂಡ ದೇವಾಲಯಗಳ ನಿಧಿಯಲ್ಲೇ ಇದೆ. ಒಂದು ಎರಡನೇ ಸಾಮಾನ್ಯ ಸಂಗ್ರಹಣಾ ನಿಧಿ ಏನು ಬರ್ತಾ ಇದೆ ಅದು ಖಾಸಗಿ ದೇವಸ್ಥಾನಗಳಿಗೆ ಹೋಗ್ತಾ ಇದೆ. ಹಿಂದೂ ದೇವಸ್ಥಾನಗಳ ಹಣ ಮಸೀದಿಗಳಿಗೆ ಹೋಗ್ತಾ ಇದೆ ಅನ್ನೋ ಆರೋಪ ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಕೇಳಿ ಬಂದಿತ್ತು. ಅಂದು ಮುಜರಾಯಿ ಇಲಾಖೆ ಸಚಿವರಾಗಿದ್ದ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ನೀಡಿದ್ರು. ಅಲ್ಲದೆ ಈಗಿರುವ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ದೇವಸ್ಥಾನಗಳ ಹಣ ಮಸೀದಿಗೆ ಹೋಗುತ್ತೆ ಅನ್ನೋ ಆರೋಪವನ್ನು ತಳ್ಳಿಹಾಕಿದ್ದು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. 34,000 ದೇವಸ್ಥಾನಕ್ಕೆ ಏನು ಹಣ ಬರುತ್ತೋ ಆ ದೇವಸ್ಥಾನಕ್ಕೆ ಖರ್ಚಾಗಬೇಕು. ಒಂದು ಪೈಸ ಕೂಡ ಬೇರೆ ಯಾವುದೇ ದೇವಸ್ಥಾನಕ್ಕೂ ಕೊಡೋ ಆಗಿಲ್ಲ, ಅಥವಾ ಇನ್ಯಾವುದಕ್ಕೂ ಕೂಡ ದೇಣಿಗೆ ಕೊಡೋ ಆಗಿಲ್ಲ. ಕೆಲವರು ಆಗದೇ ಇರತಕ್ಕಂಥವ್ರು ಅಪಪ್ರಚಾರ ಮಾಡ್ತಾರೆ. 2003 ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಅವರು ಈ ಕಾನೂನು ತಂದರು. ದೇವಸ್ಥಾನದ ಹಣ ದೇವಸ್ಥಾನ ಆ ದೇವಸ್ಥಾನಕ್ಕೇ, ಬೇರೆ ದೇವಸ್ಥಾನಕ್ಕೂ ಅಲ್ಲ, ಆ ದೇವಸ್ಥಾನಕ್ಕೆ ಖರ್ಚಾಗಬೇಕು. ಈಗ ಚಾಮುಂಡಿ ಬೆಟ್ಟದಲ್ಲಿ ಏನು ಕಲೆಕ್ಷನ್ ಆಗುತ್ತೋ ಅದು ಆ ಚಾಮುಂಡಿ ಬೆಟ್ಟಕ್ಕೆ ಕಲೆಕ್ಷನ್ ಆಗಬೇಕು. ಇದು ಕೆಲವ್ರಿಗೆ ಗೊತ್ತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಆಗದೇ ಇರತಕ್ಕಂಥವ್ರ ಹೊಟ್ಟೆಯವರಿಗೆ ಆ ರೀತಿಯೆಲ್ಲ ಮಾಡ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.